ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅತೃಪ್ತ ಶಾಸಕರಿಗೆ ಸ್ಪೀಕರ್ ರಮೇಶ್ ಕುಮಾರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮಾರ್ಚ್ 12 ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದೆ. ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್ ಜೊತೆಗೆ ನಾಗೇಂದ್ರ, ಮಹೇಶ್ ಕುಮಟಳ್ಳಿ ಸೇರಿದಂತೆ ನಾಲ್ವರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ವಿಪ್ ಉಲ್ಲಂಘನೆ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ನೀಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ನಾಲ್ವರ ವಿರುದ್ಧ ವಿಪ್ ಉಲ್ಲಂಘನೆ ದೂರು ನೀಡಿತ್ತು ಕಾಂಗ್ರೆಸ್. ಈ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಜೊತೆಗೆ ಕಲಾಪಕ್ಕೆ ಗೈರಾದ ಹಿನ್ನೆಲೆಯಲ್ಲಿ ಪಿ ಆರ್ ರಮೇಶ್ ಅವರು ಸಹ ಈಗಾಗಲೇ ಈ ಒಂದು ದೂರನ್ನು ನೀಡಿದ್ರು. ಈ ದೂರಿಗೆ ಸಂಬಂಧಪಟ್ಟಂತೆ ನಾಲ್ವರಿಗೆ ನೋಟಿಸ್ ಅನ್ನು ನೀಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಉಮೇಶ್ ಯಾದವ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈ ಒಂದು ನೋಟಿಸ್ಗೆ ಕಾದು ನೋಡಬೇಕಾಗಿದೆ. ಎಸ್ ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್, ನಾಲ್ವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ, ನಾಲ್ವರು ಯಾವ ರೀತಿಯಾಗಿ ರಿಯಾಕ್ಷನ್ ಅನ್ನು ಕೊಡ್ತಾರೆ, ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಏನು ಹೇಳ್ತೀರಾ ಶಿವು? ಖಂಡಿತವಾಗ್ಲೂ ಶಿವಶಂಕರ್, ಯಾಕೆಂದ್ರೆ ಮೂರು ಬಾರಿ ವಿಪ್ಪನ್ನ ಜಾರಿ ಮಾಡಿದ್ರು ಕೂಡ ಕಾಂಗ್ರೆಸ್ ಸಿಎಲ್ಪಿ ಸಭೆಗೂ ಕೂಡ ನಾಲ್ವರು ಗೈರಾಗಿದ್ರು. ಜೊತೆಗೆ ವಿಧಾನಸಭೆ ಕಲಾಪಕ್ಕೂ ಕೂಡ ಮೂರು ದಿನ ಕಲಾಪ ಏನ್ ನಡೀತು ಆ ಸಂದರ್ಭದಲ್ಲೂ ಕೂಡ ನಾಲ್ವರು ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಏನು ವಿಪ್ಪನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡ್ತೇವೆ ಎನ್ನುವಂತ ಒಂದು ಎಚ್ಚರಿಕೆಯನ್ನ ವಿಪ್ ಮೂಲಕ ಹೊರಡಿಸಿದ್ರು ಕೂಡ ಅವರು ಅದನ್ನ ನೆಗ್ಲೆಕ್ಟ್ ಮಾಡಿ ನಾಲ್ವರು ಶಾಸಕರು ಮುಂಬೈನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು, ಬಿಜೆಪಿನ ಆಪರೇಷನ್ ಕಮಲಕ್ಕೆ ತುತ್ತಾಗಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೂಡ ಕೇಳಿಬಂದಿತ್ತು ಶಿವಶಂಕರ್. ಸೊ ಹೀಗಾಗಿ ಇದೀಗ ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ನಾಲ್ವರು ಅತೃಪ್ತರ ಶಾಸಕತ್ವವನ್ನ ಅನರ್ಹಗೊಳಿಸಬೇಕು ಅಂತೇಳಿ ಕಾಂಗ್ರೆಸ್ ಸ್ಪೀಕರ್ ರಮೇಶ್ ಕುಮಾರ್ ಅವ್ರಿಗೆ ದೂರನ್ನ ಕೊಟ್ಟಿತ್ತು. ಈ ದೂರಿನ ಅನ್ವಯ ಇದೀಗ ರಮೇಶ್ ಕುಮಾರ್ ಅವ್ರನ್ನ ನಾಲ್ಕು ಜನ ಶಾಸಕರಿಗೆ ಕೂಡ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಮಾರ್ಚ್ 12 ರೊಳಗೆ ನೀವು ಖುದ್ದಾಗಿ ಭೇಟಿ ಮಾಡಿ ಅದರ ಬಗ್ಗೆ ಅಂದ್ರೆ ನೀವ್ ಯಾಕೆ ಶಾಸಕಾಂಗ ಪಕ್ಷದ ಸಭೆಗೆ ಬರಲಿಲ್ಲ, ಜೊತೆಗೆ ವಿಧಾನಸಭೆ ಕಲಾಪಗಳಿಗೆ ನೀವು ಯಾಕೆ ಹಾಜರಾಗಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ವಿಚಾರಣೆಗೆ ಈಗ ಕರೆದಿದ್ದಾರೆ ಶಿವಶಂಕರ್. ಯಾಕೆಂದ್ರೆ ಇಲ್ಲಿ ಶಾಸಕಾಂಗ ಪಕ್ಷದ ಸಭೆಗಿನ್ನ ಅವರು ವಿಧಾನಸಭೆ ಕಲಾಪಕ್ಕೆ ಯಾಕೆ ಬರಲಿಲ್ಲ ಅನ್ನುವಂಥದ್ದನ್ನೇ ಈಗ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೂಡ ಆ ಒಂದು ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ನಾಲ್ವರು ಶಾಸಕರಿಗೆ ಕೂಡ ಅವರು ಪ್ರಶ್ನೆಯನ್ನ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಯಾವ ರೀತಿಯಾದಂತ ಒಂದು ಉತ್ತರವನ್ನ ನಾಲ್ವರು ಶಾಸಕರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಈಗಾಗಲೇ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಈಗಾಗಲೇ ಸೇರ್ಪಡೆಯಾಗಿದ್ದಾರೆ, ಉಳಿದ ಮೂವರು ಕಾಂಗ್ರೆಸ್ ಪಕ್ಷದಲ್ಲಿಯೇ ನಾವು ಇದ್ದೇವೆ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟರು. ಇನ್ನು ಅವರು ತಟಸ್ಥವಾಗಿದ್ದಾರೆ, ಅಂದ್ರೆ ಒಂದು ಕಡೆ ಒಂದು ಕಾಲನ್ನ ಕಾಂಗ್ರೆಸ್ ನಲ್ಲಿ ಇಟ್ಟಿದ್ದಾರೆ, ಮತ್ತೊಂದು ಕಾಲನ್ನ ಕಾಂಗ್ರೆಸ್ ನಿಂದ ಹೊರಗಿಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಶಿವಶಂಕರ್. ಓಕೆ ಶಿವು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.